ಸ್ನೇಹಿತರೆ, ಡೇ ಟು, ಲಂಚ್ ಟೈಮು, ಮಧ್ಯಾಹ್ನ ಫಿಶಿಂಗ್ ಹೋಗಿ ಬಂದಾಯಿತು. ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿತ್ತು. ಅದಕ್ಕೆ ಇವಾಗ ಅಡುಗೆ ಮಾಡ್ಕೊತಾ ಇದ್ದೀವಿ. ಮಧ್ಯಾಹ್ನ ಊಟಕ್ಕೆ ಎಗ್ ಫ್ರೈಡ್ ರೈಸ್ ಮಾಡ್ಕೊಳೋಣ ಅಂತೇಳಿ ಅನ್ನಕ್ಕಿಟ್ಟಿದ್ದೀನಿ. ಅದಾದಮೇಲೆ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋದು. ಸ್ನೇಹಿತರೆ, ಅವಾಗೆ ಲಂಚ್ ಆಯಿತು, ಎಗ್ ರೈಸ್ ಮಾಡ್ಕೊಂಡು ತಿಂದ್ವಿ. ಬಟ್ ಇವಾಗ ನೋಡಿ ಟೈಮ್ ಅರೌಂಡ್ ಒಂದು 4:30 ಸನ್ಸೆಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಏನು ಆಸಮ್ ವ್ಯೂ ಇದೆ, ನಿಜವಾಗ್ಲೂ ತುಂಬ ಪ್ರಶಾಂತವಾಗಿದೆ. ಸೀ ನೋಡಿ, ನೀವು ನೋಡ್ಬೋದಾ ಸೂರ್ಯಂದು ರಿಫ್ಲೆಕ್ಷನ್ಸ್. ಈ ಥರ ಎಲ್ಲ ಮೂವಿಲು ಇನ್ಸ್ಟಾಗ್ರಾಮ್ಸಲ್ಲಿ ನೋಡ್ತದೆ, ಎಷ್ಟು ಚೆನ್ನಾಗಿದೆ ಆರಾಮಾಗಿ. ಸ್ವಾತಿಯವರಂತೂ ಫೋಟೋಗ್ರಫಿಲಿ ಬ್ಯುಸಿ. ಬಟ್ ನಾನು ನಿಮಗೆ ಮೀಟ್ ಮಾಡಿಸ್ಬೇಕು, ಫಸ್ಟ್ ಎಪಿಸೋಡಿಂದನೂ ಮೀಟ್ ಮಾಡ್ಸೋಕ್ಕಾಗಿಲ್ಲ. ಜಿತೇಂದ್ರ ಅಂತೇಳಿ, ಅಕ್ಷಯ್ ಅಂತೇಳಿ, ಇಬ್ರು ಒಂದು ಸ್ವಲ್ಪ ಫೇಮಸ್ ಫಿಗರ್ಸು ಈ ಕಡೆಯಲ್ಲಿ ಅಂತ. ಸೊ ಬಟ್ ಈ ಏರಿಯಾದಲ್ಲಿ ಇಲ್ಲ ಅಂತೇಳಿದ್ರೆ, ಈ ಪ್ಲೇಸಲ್ಲಿ ನಮ್ಗೇನಿದೆ ಈ ಥರ ಸೀನ್ ಸಿಗೋ ಥರ ಒಂದು ನಮಗೆ ಕ್ಯಾಂಪಿಂಗ್ ಮಾಡೋದಕ್ಕೆ ಸ್ಥಳಕೋಶ ಮತ್ತು ಫೆಸಿಲಿಟಿ ಮಾಡಿಸ್ಕೊಟ್ಟಂಥವ್ರು ಇವರಿಬ್ರು. ಸೊ ತುಂಬ ಥ್ಯಾಂಕ್ಸ್ ನಿಮ್ಮಿಬ್ಬರಿಗೂ. ಸೊ ಇಲ್ಲಿನ ಜನದ್ದು ನಾನು ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಥ್ಯಾಂಕ್ಸ್. ಮತ್ತೊಮ್ಮೆ ಇನ್ನೊಂದು ಹೇಳ್ಬೇಕಂತೇಳಿದ್ರೆ, ಇಲ್ಲಿನ ಜನ, ಲೋಕಲ್ ಜನ ತುಂಬ ಕೋಆಪ್ರೇಟಿವ್ ಮತ್ತು ತುಂಬ ಸಪೋರ್ಟಿವ್, ತುಂಬ ಹೆಲ್ಪ್ ಮಾಡಿದ್ರು. ಬೋಟಿಂಗ್ ಎಲ್ಲ ಕರ್ಕೊಂಡೋಗಿದ್ರು, ಫಿಶಿಂಗ್ ಎಲ್ಲ. ನಾವು ಚೈಲ್ಡ್ಹುಡ್ ಡ್ರೀಮ್ ರೀ ನಿಜವಾಗ್ಲೂ ನನಗೆ, ಅದು ಸಮುದ್ರದಲ್ಲಿ ಈಜಾಡಬೇಕು ಮಧ್ಯದಲ್ಲಿ ಅಂತೇಳಿ. ಕರ್ಕೊಂಡೋಗಿ ಅಲ್ಲಿ ಲೈಫ್ ಜಾಕೆಟ್ ಕೊಟ್ಟು ಸ್ವಿಮ್ಮಿಂಗ್ ಎಲ್ಲ ಮಾಡಿಸಿ ಫಿಶಿಂಗ್ ಎಲ್ಲ ನೋಡಿದ್ವಿ ಲೈವ್, ತುಂಬ ಖುಷಿ ಆಯಿತು. ಸೊ ತುಂಬ ಥ್ಯಾಂಕ್ಸ್. ಸಾಧ್ಯ ಆದರೆ ಒಂದ್ಸತಿ ಸ್ನೇಹಿತರ ಜೊತೆ ಕೂಡ ಕ್ಯಾಂಪಿಂಗ್ ಮಾಡೋಣ, ಟೈಮ್ ಆದಾಗ ಖಂಡಿತವಾಗೂ ಮಾಡೋಣ. ಸ್ನೇಹಿತರೆ, ಇದು ಬೆಂಗಳೂರು ಹಾಸನ ಹೈವೇ. ಹಾಸನ ಸೈಡಿಂದ ಬೆಂಗಳೂರಿಗೆ ಹೋಗೋ ರೂಟು. ಸೋಲೂರು ಹತ್ತತ್ರ ಇದ್ದೀವಿ ನಾವು. ಇವಾಗ ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಈ ಸೀರೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕುಂದಾಪುರ ಸೀರೀಸ್, ಸ್ವಾತಿಯವರು ಈ ಬ್ಲಾಗಲ್ಲಿ ಲಾಸ್ಟ್ ಇರ್ತಾರೆ. ಮತ್ತೆ ಬಂದರೆ ನೆಕ್ಸ್ಟ್ ಯಾವುದಾದ್ರು ನಾವು ಇಬ್ಬರು ಸೇರಿ ಟ್ರಾವೆಲ್ ಮಾಡಿದ್ರೆ ಅದಲ್ಲಿರ್ತಾರೆ. ಸೊ ನಿಮ್ಗೆ ಹೇಗನ್ನಿಸ್ತು ಅನ್ನೋದು ಹೇಳಿ. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ನಾನಂತೂ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು. ಸೊ ಹೀಗೆ ಎಲ್ಲ ಕನ್ನಡ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ ಎಲ್ಲ ವ್ಲಾಗ್ಸ್ಗಳನ್ನ ನೋಡಿ. ಸೊ ಸ್ನೇಹಿತರೆ, ಇವಾಗ ಸೋಲೂರು ಹತ್ತತ್ರ ಇದ್ದೀವಿ. ಯಾವಾಗಲೂ ಇಲ್ಲೊಂದು ಹಿಂದೆ ನೋಡ್ತಾ ಇರ್ಬೋದು, ಒಂದು ತಂದೂರು ಚಾಯ್ ಅಂಗಡಿ ಇದೆ. ಅಲ್ಲಿ ಯಾವಾಗಲೂ ತಂದೂರು ಟೀ ಕುಡ್ಕೊಂಡು ಹೋಗ್ತೀವಿ ಈ ಕಡೆಯಿಂದ. ಸೊ ಇವತ್ತಿಗೆ ಈ ಟೀ ಕುಡಿದು ಈ ವ್ಲಾಗನ್ನು, ಈ ಸೀರೀಸನ್ನು ಎಂಡ್ ಮಾಡ್ತಾಯಿನ್. ಕುಂದಾಪುರ ಸೀರೀಸ್ ಹೇಗಿತ್ತು, ಈ ಪೂರ್ತಿ ಸೀರೀಸ್ ನೋಡಿದರೆ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಅಂತೇಳಿದ್ರೆ ಈ ಪೂರ್ತಿ ಸೀರೀಸನ್ನು ನೋಡಿ, ನಿಮ್ಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಏ ಒಳಗೆ ಕೆಂಡ ಐತೆ. ಆಕ
ಕಡೆಯಿಂದ ಈ ಕಡೆ ಓಡಾಡ್ತಾ ಇದೀರಾ?